ಆತ್ಮೀಯ ಮಾಧ್ಯಮ ಮಿತ್ರರು ಹಾಗೂ ಮೀಡಿಯಾ ಮಿತ್ರರಿಗೆ ಹೊಂದಿಸ್ತಾ ಏನು ಇವತ್ತು ಒಂದು ಕರಪತ್ರ ಬಿಡುಗಡೆ ಇದ್ದೀವಿ ಈ ಕರಪತ್ರ ಉದ್ದೇಶ ಅನೇಕ ವರ್ಷಗಳಿಂದ ನಾವು ಇಲ್ಲಿನ ಕೆಲವು ಭ್ರಷ್ಟ ಅಧಿಕಾರಿಗಳು ಯಾವುದೇ ಒಬ್ಬ ಬಡ ರೈತರ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಎರಡು ಸಾವಿರ ಹತ್ತೊಂಬತ್ತರಿಂದ ಮನವಿಗಳು ಕೊಟ್ಟು ಕೊಟ್ಟು ನಮಗೂ ಬೇಜಾರಾಗಿದೆ ಹಾಗಾಗಿ ಹದಿನಾಲ್ಕು ಹ ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸೋಮವಾರ ದಿನ ಒಂದು ಅನಿರ್ದಿಷ್ಟ ಧರಣಿ ಮಾಡ್ತಾಯಿದ್ದೀವಿ ಕಂದಾಯ ಸಚಿವರು ಬರುವ ತನಕ ಇಲ್ಲಿನ ಸ್ಥಳೀಯ ಹತ್ತಾರು ವರ್ಷಗಳಿಂದ ಇರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ವರ್ಗಾವಣೆ ಆಗಬೇಕು ಕೆಲಸ ಮಾಡಿಕೊಡುವಂಥ ಅಧಿಕಾರಿಗಳು ಬರಬೇಕು ಹಾಗಾಗಿ ಒಂದು ಕಂಡೀಷನ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಬಡ ರೈತರ ಕೆಲಸ ಮಾಡಿಕೊಡಿ ಇಲ್ಲವಾದರೆ ಸೀಟು ಬಿಡಿ ಅಂತ ಒಂದು ಸ್ಲೋಗನ್ ಹಾಕ್ಕೊಂಡು ಕಂದಾಯ ಸಚಿವರು ಬರೋ ಬರುವ ತನಕ ಒಂದು ಜರ್ನಿ ಮಾಡ್ತಾಯಿದ್ವಿ ಈಗಾಗೆ ಇದನ್ನು ಒಂದು ತಿಂಗಳ ಹಿಂದೆ ಒಂದು ಮನವಿಯನ್ನು ತಹಸೀಲ್ದಾರ್ ಕೊಟ್ಟಿದ್ದು ಅದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸಮ ಕಂದಾಯ ಸಚಿವರಿಗೆ ತಲುಪಿಸಿ ಅಂತ ಕೊಟ್ಟಿದರೆ ಇದುವರೆಗೂ ಅವರಿಗೆ ಗ ಆ ಲೆಟ್ರೇ ಸೇರಿಸಿಲ್ಲ ಇದನ್ನು ಲೋಪದೋಷ ಅನ್ನಬೇಕಾ ಇಲ್ಲ ಬಂಡತನ ಅನ್ನಬೇಕಾ ಇವರು ಯಾವ ಲೆಕ್ಕದಲ್ಲಿ ಇವನ್ನ ನಾವು ಊಹಿಸ್ಕೋಬೇಕನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಬಂಡತನ ಈ ಒಂದು ನಿರ್ಲಕ್ಷ್ಯ ಮಾಡುವಂಥ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ವರ್ಗಾವಣೆ ಆಗುವ ತನಕ ನಮ್ಮ ನಿ ಅನಿರ್ದಿಷ್ಟ ಧರಣಿ ಮಾಡ್ತಾಯಿದ್ದೀವಿ ಹೀಗಾಗಿ ಅನೇಕ ಜಲ ಸಮಸ್ಯೆಗಳು ಇಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಭೂಮಿ ವಸತಿ ನಾಗರಿಕ ಸೌಲಭ್ಯಗಳ ಬಗ್ಗೆ ಹಾಗಾಗಿ ಇನ್ನೂ ಅನೇಕ ಸಮಸ್ಯೆಗಳಿದೆ ಸರ್ಕಾರದ ಜಮೀನನ್ನು ಖಾಸಗಿ ಅವ್ರಿಗೆ ಮಾರಾಟ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಿಂದೆ ಹಾಕ್ಕೊಂಡು ಯಾವುದೇ ಒಬ್ಬ ಅಧಿಕಾರಿ ಬಂದ್ರೂ ಯಾವುದೇ ಒಂದು ತಹಸೀಲ್ದಾರ್ ಬಂದ್ರೂ ಇವ್ರ ಕೈ ಕೆಳಗಡೆ ಇರೋ ತನಕ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಭ್ರಷ್ಟ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ರೆವಿನ್ಯೂ ಇಲಾಖೆ ಭೂಮಿ ಇಲಾಖೆ ಯಾವ್ಯಾವ ಇಲಾಖೆಗಳಿದ್ರಲ್ಲಿ ತಾಲೂಕು ಕಚೇರಿ ಒಳಗಡೆ ಇರ್ತವೋ ಇದರಲ್ಲೆಲ್ಲನೂ ಇವನ್ನ ಇಲ್ಲಿ ಸುಮಾರು ವರ್ಷಗಳಿಂತ ಇಲ್ಲಿಂದ ವರ್ಗಾವಣೆ ಮಾಡಿ ಕೆಲಸ ಮಾಡುವ ನಿಷ್ಠಾವಂತ ಕೆಲಸ ಮಾಡುವ ಅಧಿಕಾರಿಗಳು ಬರಬೇಕಂತ ನಮ್ಮ ಒತ್ತಾಯ ಸರ್ ನೀವು ಹೇಳ್ದಂಗೆ ಇತ್ತೀಚೆಗೆ ಪಿ ಡಿಒಗಳ ಮೇಲೆ ಕೂಡ ಆರೋಪಗಳಿವೆ ಸರಿಯಾಗಿ ಕೆಲಸ ಮಾಡ್ತೀರಾ ಮಾಡಿದ್ರು ಕೂಡ ಅಲ್ಲಿ ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಅಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಪ್ರಶ್ನೆ ಪ್ಲಸ್ ಅವರು ಅವರು ತುಂಬ ಒಳಗಾಗಿರೋರೆಲ್ಲ ಬಂದು ಹೇಳ್ತಿದ್ದಾರೆ ಈ ಪಿ ಡಿ ಒಂದು ಕೂಡ ಸ್ಟಾಪ್ನ ಚೇಂಜ್ ಮಾಡಬೇಕಾ ಹೀಗೆ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಇದರಲ್ಲಿ ಅನೇಕ ಸಮಸ್ಯೆಗಳು ಪಿ ಡಿ ಒ ಕೆಲವು ವಿಚಾರಗಳು ಒಂದು ಸಣ್ಣದಾಗ ಒಂದೆರಡು ಹೇಳ್ತೀನಿ ಏನು ಈ ಸೊತ್ತು ಮಾಡಬೇಕಂತ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಅದಕ್ಕಷ್ಟೇ ಜಾಸ್ತಿ ಖರ್ಚು ಬರೋಲ್ಲ ಆದರೆ ಹತ್ತು ಸಾವಿರ ಹದಿನೈದು ಸಾವಿರ ಪಡೆದು ಅವ್ರಿಗೆ ಈ ಸೊತ್ತು ಇದ್ದಾರೆ ಯಾರು ದುಡ್ಡು ಕೊಡಲ್ವೋ ಅವ್ರದ್ದು ಕೆಲಸ ಮಾಡ್ತಾ ಇಲ್ಲ ಇದರಲ್ಲಿ ಇದನ್ನು ಇದನ್ನು ಕರೆಕ್ಟ್ ಅನಿವೆಲ್ಲ ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ಕೆಲವ್ರಿಗೆ ಹೇಳ್ತಾರೆ ನಾವು ಇನ್ನೂ ನಮ್ಮ ಮೇಲಿನ ಅಧಿಕಾರಿಗಳು ಕೊಡಬೇಕು ಅಂತ ಇದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ಅವರು ಆತ್ಮಾಲೋಚನೆ ಮಾಡ್ಕೋಬೇಕು ಇಂಥ ಭ್ರಷ್ಟ ನಾವು ಅದನ್ನು ಹೇಳ್ತಾ ಇದ್ದಾರೆ ಇದು ಒಂದು ತಾಲೂಕ್ ಆಫೀಸಿಯಲ್ಲ ಇನ್ನು ಹೇಳ್ತಾರೆ ತಾಲೂಕು ಪಂಚಾಯತಿಗೆ ಸೇರುತ್ತೆ ಇದು ಹಾಗಾಗಿ ಆಫೀಸಲ್ಲೂ ನಾವು ವ್ಯವಹಾರ ನಡೆತ ಇದ್ದಾರೆ ಅದಕ್ಕೆ ನಾವು ಹೇಳ್ತಾರೆ ಪಂಚಾಯಿತಿಗಳಲ್ಲಿ ಒಂದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಬಂಡಳ್ಳಿಯಲ್ಲಿ ಒಂದು ಮನೆಗಳನ್ನು ಗುಡಿಸುವ ವಾಸಿಗಳಿದ್ದಾರೆ ಅವರು ನೈಂಟಿ ಫೋರ್ ಸಿಯಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಅವ್ರಿಗೆ ನಾಲ್ಕು ಆರು ಜನಕ್ಕೆ ಮಾತ್ರ ಮೊನ್ನೆ ಆಕ್ಪತ್ರ ಕೊಟ್ಟರು ನಾವು ಹೋರಾಟ ದಿನ ಇನ್ನು ಆರು ಜನ ಪಾಪ ಇನ್ನೂ ಕೊಟ್ಟಿಲ್ಲ ಇನ್ನು ಇಪ್ಪತ್ತು ಜನ ಇದ್ದಾರೆ ಅದರಲ್ಲಿ ನೈಂಟಿ ಫೋರ್ ಸಿ ಕಟ್ಟಿರೋರಿಗೆ ಕೊಡ್ತಾಯಿಲ್ಲ ಇಂತಹದನ್ನು ಸುಮಾರು ಸಮಸ್ಯೆಗಳನ್ನ ನಾವು ಹೇಳಿದ್ರೆ ಇನ್ನೂರ ನಲವತ್ತು ಮನೆಗಳಿಗೇನು ಮಾಡಿಕೊಟ್ಟಿ ಮಾಡಿದ್ದೀವಿ ಅಂತ ಇವ ಅವರು ಹೇಳಿದ್ರು ಇನ್ನೂ ಸ್ಪಷ್ಟವಾಗಿ ನಮ್ಗೆ ಮಾಹಿತಿ ಬಂದಿಲ್ಲ ಹಾಗಾಗಿ ಎಲ್ಲ ನಗರ ಹಾಗೂ ಹಳ್ಳಿಗಳಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕು ಮನೆ ಇಲ್ಲದಿರೋರಿಗೆ ಮನೆ ಕೊಡಬೇಕು ಭೂಮಿ ಇಲ್ಲದಿರೋರಿಗೆ ಭೂಮಿ ಕೊಡಬೇಕು ಅನ್ನೋದು ನಮ್ಮ ಹತ್ತಾರು ವರ್ಷಗಳ ಕನಸು ಇದನ್ನು ನನಸಾಗುವ ತನಕ ನಾವು ಮುಂದಿನ ಹೋರಾಟ ರೂ ಹಿಂಗೆ ನಡೀತಾ ಇರ್ತದೆ ಹಾಗಾಗಿ ಯಾರೇ ಭ್ರಷ್ಟಾಧಿಕಾರಿಗಳನ್ನು ಅದು ಯಾವುದೇ ಒಂದು ಇಲಾಖೆ ಆಗಿರ್ಬೋದು ಅಂಥವ್ರನ್ನ ಕೂಡಲೇ ತನಿಖೆ ಮಾಡಿ ಅವನ್ನ ಇಲ್ಲಿಂದ ವರ್ಗ ನಾವು ಅನ್ನೋದು ಅವ್ರನ್ನ ಸಸ್ಪೆಂಡ್ ಮಾಡೋದು ಸೆಕೆಂಡ್ ವಿಚಾರ ಸದ್ಯಕ್ಕೆ ಅವನು ವರ್ಗಾವಣೆ ಆದರೆ ಮಾಡಲಿ ಕೆಲಸ ಮಾಡೋವನ್ನ ತರಲಿ ಅನ್ನೋದೇ ನಮ್ಮ ಒತ್ತಾಯ ಅದು ಆ ಬಗ್ಗೆ ಅಣ್ಣ ಮಾಧ್ಯಮದ ಗೆಳೆಯರಿಗೆ ಒಂದಿಸ್ತಾ ಇವತ್ತೇನು ಶ್ರೀನಣ್ಣವ್ರು ಹೇಳ್ದಂಗೆ ಇವತ್ತು ಭ್ರಷ್ಟಾಚಾರ ತುಂಬಿ ತುಳಿತಾ ಇರ್ತಕ್ಕಂಥ ತಾಲೂಕು ಆಡಳಿತದಕ್ಕೆ ಸರ್ಜರಿ ಆಗಬೇಕು ಇವತ್ತು ಅದು ಶಾಸಕರು ಮಾಡ್ತಾರೋ ಸರ್ಕಾರ ಮಾಡ್ತದೋ ಗೊತ್ತಿಲ್ಲ ನನಗೆ ಇಲ್ಲಿರ್ತಕ್ಕ ಇರ್ತಕ್ಕಂಥ ಹಳೆ ಅಧಿಕಾರಿಗಳನ್ನು ಇಲ್ಲಿಂದ ಎತ್ತಂಗಡಿ ಆಗಬೇಕು ಹೊಸ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬರಬೇಕು ಇದು ನಮ್ಮ ಒತ್ತಾಯ ಅಲ್ಲ ಇಡೀ ಮುಳಬಾಗಲ ತಾಲೂಕಿನ ಜನತೆಯ ಒತ್ತಾಯ ಆಗಿದೆ ಇವತ್ತು ಅವರ ಮಾತನ್ನು ನಾವು ನಾವು ಸಂಘಟನೆ ಮುಖಾಂತರ ನಾವು ಪ್ರತಿರೋಧ ಇದ್ದೀವಿ ಇವತ್ತು ಸಾರ್ವಜನಿಕರ ಕೆಲಸ ಆಗ್ತಾ ಇಲ್ಲ ಸಂವಿಧಾನದ ಮೂಲ ಆಶಯಗಳೇನಿದೆ ಭೂಮಿ ವಸತಿ ಮತ್ತು ನಾಗರಿಕ ಹಕ್ಕುಗಳು ಸಿಗಬೇಕಂತಕ್ಕಂಥದ್ದು ಈ ಭೂಮಿ ವಸತಿ ಇಲ್ಲದೆ ಹೋದರೆ ಬಡವನ್ನ ಉದ್ಧಾರಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಬಡವರಿಗೆ ಬಾ ಬಾ ಭೂಮಿಯನ್ನು ಹಂಚಿಕೆ ಮಾಡೋದಕ್ಕೆ ಮೀನಾಮೇಶ ಎಣಿಸ್ತಕ್ಕಂಥ ಇವರು ರಾತ್ರೋರಾತ್ರಿ ಹತ್ತಾರು ಎಕರೆ ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಭೂಮಿ ಮಾಫಿಗಳಿಗೆ ಭೂಮಿ ಮಾಫಿಯಾಗಳಿಗೆ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಜಮೀನುಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ ಕ ಸಾರ್ವಜನಿಕ ಸಂಪತ್ತಾಗುತ್ತೆ ಕಲ್ಲು ಬಂಡಿಗಳು ಇವತ್ತು ಕಲ್ಲು ಬಣ್ಣಗಳನ್ನು ರಾಜರ ಶಿವ ಮಾಡ್ತಾ ಇದ್ದಾರೆ ಹಳ್ಳಿ ಜನಕ್ಕೆ ಸೌಲಭ್ಯ ಸಿಗಬೇಕಾಗತ್ತ ಕಲ್ಲು ಇವತ್ತು ನಾಳೆ ಇನ್ನು ಹತ್ತಾರು ವರ್ಷ ಆದಮೇಲೆ ಸಿಗೋದಿಲ್ಲ ಇವತ್ತು ಸಿಗ್ತಾ ಇದೆ ಇನ್ನೊಂದು ಹತ್ತದನೈದು ವರ್ಷ ಆದಮೇಲೆ ಕಲ್ಲು ಬಣ್ಣಗಳಿದೆ ಹೋದರೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯ ಮನೆ ಕಟ್ತಕ್ಕಂಥದ್ದಾಗಲಿ ಇನ್ನೊಂದಾಗ್ಲಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅವತ್ತು ಅವನ ಅವ ಅವ್ರಿಗೆ ಅವರ ಪ್ರಾಂತ್ಯದಲ್ಲಿ ಅವ್ರಿಗೆ ಸಿಗಬೇಕಾದಂಥ ನೈಸರ್ಗಿಕ ಸಂಪತ್ತು ಇವತ್ತು ಲೂ ಬ್ಲಾಸ್ಟ್ ಮುಖಾಂತರ ಮಾಡೋ ಮುಖಾಂತರ ಅಥವಾ ಅದನ್ನು ನಾಶಪಡಿಸೋ ಮುಖಾಂತರ ಇವರು ಜಮೀನುಗಳನ್ನು ತೋರಿ ಮಾಡ್ಕೊಳ್ತಾ ಓದ್ತಾ ಇದ್ದರೆ ಇದು ಸರಿ ಹೋಗೋದಿಲ್ಲ ಮತ್ತು ಇವತ್ತೇನು ಇಡೀ ತ ನಮ್ಮ ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ಡಿಮ್ಯಾಂಡ್ಸ್ ಏನಿದೆ ಈ ಡಿಮ್ಯಾಂಡ್ಸನ್ನು ಇವತ್ತು ಸಂಘರ್ಷ ಸಮಿತಿ ಸಂಯೋಜಕ ಕೈಗೆತ್ಕೊಂಡಿದ್ದೆ ಇದು ರೆವಿನ್ಯೂ ಮಿನಿಸ್ಟ್ರ್ ಬರೋ ತನಕ ಅಂತ ನಾವು ಅಂದ್ಕೊಂಡಿದ್ದೀವಿ ಸಾಧ್ಯ ಆದರೆ ಸಿದ್ದರಾಮಯ್ಯ ಬರೋ ತನಕ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡಬೇಕಾಗ್ತದೆ ಏನು ದಯವಿಟ್ಟು ತಾಲೂಕು ಆಡಳಿತ ಅಥವಾ ಶಾಸಕರು ಬಗ್ಗೆ ಅಥವಾ ಜಿಲ್ಲಾಧಿಕಾರಿಗಳ ಬಗ್ಗೆ ಗಮನ ಹರಿಸ್ಬೇಕು ಗಮನ ಹರಿಸಿ ಇದನ್ನು ಇತ್ಯರ್ಥಪಡಿಸಲಿಕ್ಕೆ ಮತ್ತು ರೈತರ ಮತ್ತು ಬಡವರ ದೀನ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ